കരുണാമയി അത്തി ജിപുണ അത്തിയുടെ ബാധികളു എപ്പിസോഡ് 3. ഹായ് ഫ്രണ്ട്സ്, ലാസ്റ്റ് വീഡിയോനല്ലി നമ്മ ലളിത എഷ്ടു ഒള്ളെവളോ ആ മിലിട്ടറി ആത്തൻ ഹെണ്ടിഗി ഹേഗ് സഹായ മാഡിദ്ലോ നോടിരല്വാ. ഏനു നോടില്ല ആദ്രെ തക്ഷണ കെളഗിദ ലിങ്ക് ക്ലിക്ക് മാഡി ഈവഗെ നോടിബിഡി. ನಮ್ಮ ವಿಡಿಯೋಸ್ ಮಿಸ್ ಆಗಲ್ದಂಗೆ ಇರ್ಲಿಕ್ಕೆ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಏನಾಯ್ತು ಅಂದ್ರೆ ರಾಜು ಆಗದ್ದೆಲ್ಲ ತನ್ನ ಫ್ರೆಂಡ್ ಸತೀಶಿಗೆ ಹೇಳ್ತಾನೆ. ಹೇಳ್ತಾ, ಅಬ್ಬ ಎಷ್ಟು ಒಳ್ಳೆ ಮನ್ಸು ಅವಳದು, ಈಗ ಮಾಡಿ ಹಾಗ ಮಾಡಿ ಅಂತ ಹೇಳಿ ಯಾರನ್ನ ಕೇಳಿಲ್ಲ ಗೊತ್ತಾ. ಆಗ್ಲಿ, ಅವಳ ಒಳ್ಳೆತನ ನೋಡಿ ಅವರೇ ಮುಂದಕ್ಕೆ ಬಂದು ಸಹಾಯ ಮಾಡಿದ್ರು. ಕೆಲ್ಸದವನ್ನ ಕೂಡ ಅಣ್ಣ ಅಂತ ಹೇಳಿ ತುಂಬಾ ಪ್ರೀತಿಲಿಂದ ಕರೆದಳು. ಎಷ್ಟು ಒಳ್ಳೆ ಮನ್ಸು ಅವಳದು ಅಂತ ಅಂದಾಗ ರಾಜನ್ ಫ್ರೆಂಡ್ ಸತೀಶ್ ಹೀಗಂತಾನೆ. ಅವಳು ಲಲಿತನು ಒಳ್ಳೆತನಕ್ಕ ಇನ್ನೊಂದು ರೂಪ. ಊರಾಗಿನವರೆಲ್ಲರಿಗೆ ಅವಳಂದ್ರೆ ತುಂಬಾ ಇಷ್ಟ. ಅಲೆ, ನಿನ್ಗ ಅವಳು ಗೊತ್ತಾ? ಗೊತ್ತಾ ಏನು, ಅವಳು ನನ್ನ ತಂಗಿನ ತರ. ನಮ್ಮಪ್ಪ ಅವರಪ್ಪ ಒಳ್ಳೆ ಸ್ನೇಹಿತರು. ಚಿಕ್ಕ ವಯಸ್ಸಿಂದ ಅವಳು ನನ್ನ ಜೊತೆ ಬೆಳೆದಳ. ಹಾಗ ಅವಳ ದಸಿಂದ ನನ್ಗ ಚೆನ್ನಾಗಿ ಗೊತ್ತು. ಅವಳು ಬಂಗಾರ ಕಣ ಅಂತ ಹೇಳಿ ಲಲಿತನ್ ದಸಿಂದ ರಾಜನ್ ಜೊತೆ ಹೇಳ್ತಾನೆ. ಅದು ಕೇಳಿದ್ದು ರಾಜು, ಹೀಗಾದನು ನಿಮ್ ತಂಗಿನ ನನ್ನ ಜೊತೆ ಮದ್ವೆ ಮಾಡ್ಕೊ ಅಂತ ಹೇಳು ಎಂತ ಅಂತಾನೆ. ಅದು ಕೇಳಿದ್ದು ರವಿ, ಅಲೇ ಅವಳು ಎಲ್ಲ ಹೆಣ್ಮಕ್ಳು ತರ ಅಲ್ಲ. ಅವಳನ್ನ ಮದ್ವೆ ಮಾಡ್ಕೋಬೇಕಂದ್ರೆ ಮೊದಲು ತನ್ನ ತಾಯಿ ತಂದಿನ ಜೊತೆ ಮಾತಾಡ್ಬೇಕು, ಅವಳ ಜೊತೆ ಅಲ್ಲ. ಆದ್ರೆ ನಡೆಯೋ ತಕ್ಷಣ ಅವ್ರ ತಾಯಿ ತಂದಿನ ಜೊತೆ ಮಾತಾಡೋಣ, ಹೋಗೋಣ ತಾಳಿ ತಾಳಿ. ಅಲೇ, ನಿಮ್ ಊರಾಗಿದ್ದು ಗುಡಿಯಾಗಿನ ದೇವರ್ನ ಒಂದು ಒಳ್ಳೆ ಮನಸ್ಸಿದ್ದು ಹೆಣ್ಣಿನ ತೋರಿಸು ಅಂತ ಹೇಳಿದ್ರೆ ಒಳ್ಳೆತನನ್ ಜೊತೆ ಅಂದವಾದ ಹುಡುಗಿನ ಕೂಡ ತೋರಿಸಿ ಬಿಟ್ಟಾನ. ಇನ್ನೂ ಲೇಟ್ ಮಾಡಿ ಆ ಹುಡುಗಿನ ಬಿಟ್ಕೋಬೇಕಂತ ನನ್ಗ ಅನಿಸ್ತಾ ಇಲ್ಲ. ಮೇಲಿಂದ ವರಕಟ್ನಕ್ಕೋಸ್ಕರ ನಮ್ಮಮ್ಮ ಮೇಲಿಂದ ಎಂತ ಹೆಣ್ಣಿನ ತೋದ್ಕೊಂಡು ಬರ್ತಾಳೋ ಅಂತ ಹೆದರಿಕೆ ಆಗ್ತಾ ಇದೇನು. ನಡಿ, ಹೋಗಿ ಮಾತಾಡಿ ಬರೋಣ. ಅದರ್ಲಿಂದ ಸತೀಶ್ ರಾಜು ಇಬ್ರು ಕಲ್ತು ಲಲಿತನ್ ತಾಯಿ ತಂದಿನ ಜೊತೆ ಮಾತಾಡ್ಲಿಕ್ಕೆ ಹೋಗ್ತಾರೆ. ಅವಾಗ ಲಲಿತನ್ ತಂದಿ ಹಾಲ್ನಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾನೆ. ಅಲ್ಲಿಗೆ ಬಂದಿದ್ದು ಸತೀಶ್ ರಾಜನ ನೋಡಿದ್ದು ರಂಗಯ್ಯ. ಏನು ಸತೀಶ್, ಆರಾಮ? ಹೇಗಿದ್ದಿ? ಏನ ನೋಡಿ ಯಾರು ಬಂದಾರೋ? ನಮ್ ಸತೀಶ್ ಬಂದಾನ, ಬೇಗ ಬಾ ಅಂತ ತನ್ನ ಹೆಂಡತಿ ಸುಶೀಲನ್ನ ಕರೀತಾನೆ. ಅವಾಗ ಸತೀಶ್ ರಂಗಯ್ಯನ್ ಜೊತೆ, ಹಾ ನಾ ಆರಾಮೇ ಚಿಕ್ಕಪ್ಪ, ನೀವ್ ಹೇಗಿದ್ದೀರಾ? ಹಾ ನಾವು ಕೂಡ ಆರಾಮೇ ಮಗ, ಬಾ. ನೀರು ಕುಡಿತೀರೇ ಮಗ? ಚಿಕ್ಕಪ್ಪ ಇವ ನನ್ನ ಸ್ನೇಹಿತ ರಾಜು, ನನ್ನ ಮದ್ದೆ ನೋಡ್ಲಿಕ್ಕಾಗಿ ಬಂದಾನ. ಹೌದಾ, ಕೂತ್ಕೊಳ್ಳಿ, ಕೂತ್ಕೋ ಸತೀಶ್ ಎಂತ ಅಂದು ಎಲ್ಲರೂ ಅಲ್ಲೇ ಹಾಲಿನಲ್ಲೇ ಕೂತ್ ಬಿಡ್ತಾರೆ. ಅವಾಗೇ ಅಲ್ಲಿಗೆ ರಂಗಯ್ಯನ್ ಹೆಂಡತಿ ಸುಶೀಲ ಬರ್ತಾಳೆ. ಅವಾಗ ರಂಗಯ್ಯ ಅವನ್ನ ಹೀಗ ಕೇಳ್ತಾನೆ, ಇನ್ನೇನು ಸತೀಶ್ ವಿಶೇಷ? ಏನೂ ಇಲ್ಲ ಚಿಕ್ಕಪ್ಪ, ಸುಮ್ಮನೆ ಒಂದ್ಸಲ ಕಲ್ತು ಹೋಗೋಣ ಅಂತ ಬಂದೆ. ಏನು ಮ್ಯಾಟ್ರ್ ಹೇಳಲ್ದಂಗ ಸುಮ್ಮನೆ ಬಂದೀವಂತ ಹೇಳ್ತಾ ಇದ್ದಿ? ಮದ್ವಿನ ಸಲುವಾಗಿ ಮಾತಾಡ್ಲಿಕ್ಕೆ ಬಂದೀವಂತ ಹೇಳೋ ಎಂತ ಮೆಲ್ಲಕ್ಕೆ ಹೇಳ್ತಾನೆ. ಅದಕ್ಕ ರಾಜನ್ ಫ್ರೆಂಡ್ ಸತೀಶ್ ಹೀಗಂತಾನೆ, ಅಲಿ ಹಾಗಲ್ಲನು, ಮೊದಲು ಸುಮ್ಮನೆ ಕಲಿಬೇಕು, ಆಮೇಲೆ ನಮ್ ತಂದೆಗೆ ಕಲಿಸಿ ಎಲ್ಲ ವಿಷಯವನ್ನು ಮಾತಾಡಿಸ್ಬೇಕು, ಆಮೇಲೆ ಇವರಿಗೆ ಕೂಡ ಪಸಂದ್ ಆದ್ರೆ ಅವಾಗ ನಿಮ್ ತಾಯಿ ತಂದಿನ ಕರೆದು ಮಾತಾಡ್ಬೇಕು. ಮದ್ವೆ ಅಂದ್ರೆ ಇಷ್ಟು ಪ್ರಾಸೆಸ್ ಇರ್ತದನು, ಡೈರೆಕ್ಟ್ ಆಗಿ ಬಂದು ಹೇಳ್ತೀನಂತೇನು. ಆದ್ರೂ ಕೂಡ ಇವೆಲ್ಲ ಹಿರಿಯರ್ ಮಾತುಗಳು, ನಮ್ಮಂತ ಚಿಕ್ಕ ಮಕ್ಕಳು ಮಾತಾಡ್ಬಾರ್ದು. ನಾವು ಚಿಕ್ಕ ಮಕ್ಕಳೇನು, ಮದ್ವೆ ಆದ್ರೆ ಇಷ್ಟುವರೆಗೆ ಇಬ್ರು ಮಕ್ಕಳು ತಂದೆ ಅಂದ್ರೆ ಆಗ್ತಿದ್ದೇವು. ಆದ್ರೂ ಕೂಡ ಈ ಪ್ರಾಸೆಸ್ ಎಲ್ಲ ಮುಗಿಲಿಕ್ಕೆ 6 ತಿಂಗಳು ಟೈಮ್ ಹಿಡಿತದ. ಇಷ್ಟಾದ್ರೊಳಗ ಹೆಚ್ಚಿಗೆ ವರಕಟ್ನ ಬರ್ತದೆ ಅಂತ ಹೇಳಿ ನಮ್ಮಮ್ಮ ಯಾರಿಗೋ ಒಬ್ಬರಿಗೆ ತೆಗೆದುಕೊಂಡು ಬಂದು ನನ್ಗ ಗಂಟು ಹಾಕ್ತಾಳು ಎಂತ ಅಂತಾನೆ. ಇವ್ರ ಗುಣಗಾಟಿ ನೋಡಿದ್ದು ರಂಗಯ್ಯ. ಏನ್ ಸತೀಶ್, ನನ್ ಜೊತೆ ಏನಾದ್ರೂ ಮಾತಾಡ್ಬೇಕಾ? ಅಯ್ಯಪ್ಪ ಏನಿಲ್ಲ ಚಿಕ್ಕಪ್ಪ. ಅಂಕಲ್, ನಿಜವಾದ್ರೆ ನಾವು ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯವನ್ನು ಮಾತಾಡ್ಲಿಕ್ಕೆ ಬಂದೀವಿ ಅಂಕಲ್. ಅದು ನಾವು ಮಾತಾಡ್ಬೇಕೋ ಇಲ್ಲೋ ಅಂತ ಹೇಳಿ, ಮತ್ತು ಮಾತಾಡಿದ್ರೆ ನೀವು ನಮ್ ಬಗ್ಗೆ ಏನ್ ಅನ್ಕೋತೀರಾ ಅಂತ ಹೇಳಿ ಹೆದರಿಕೆ ಅಂಕಲ್. ಪರವಾಗಿಲ್ಲ ಕಣ, ವಿಷಯ ಏನೋ ಹೇಳಿ, ನಾನು ಏನೂ ಅನ್ಕೊಲ್ಲೆ ಎಂತ ಅಂತಾನೆ. ಅವಾಗ ಸತೀಶ್ ಹೇಳ್ತಾ ಇದ್ರೆ ರಾಜು ಹೇಳ್ಬೇಡ ಅಂತ ಹೇಳಿ ಸೈಗ ಮಾಡ್ತಾ ಇರ್ತಾನೆ. ಆದ್ರೆ ಕೂಡ ರಾಜು ಅವೇನು ಹಿಡ್ಸ್ಕೊಳ್ದಂಗ ರಂಗಯ್ಯನ್ ಜೊತೆ, ನನ್ನ ಹೆಸರು ರಾಜು ರೀ, ನಮ್ದು ಪಕ್ಕ ಊರು ರಾಮಪುರ. ನಮ್ಮೂರಲ್ಲಿ ನಮ್ಗ ಒಂದು ಸ್ವಂತ ಮನೆ, 10 ಎಕರೆ ಹೊಲ, 2 ಎತ್ತುಗಳು, 4 ಎಮ್ಮೆ ಇದ್ದಾವ್ರಿ. ತುಂಬಾ ಕಷ್ಟಪಡೋ ವ್ಯಕ್ತಿತ್ವ ರೀ ನಮ್ದು. ಸರಿ ಮಗ, ಇದೆಲ್ಲ ನಮ್ಗೆ ಯಾಕೆ ಹೇಳ್ತಾ ಇದ್ದೀ?
ನಿನ್ನೆ ನಿಮ್ಮ ಮಗಳನ್ನ ನೋಡಿನ್ರಿ, ತನ್ನ ಒಳ್ಳೆತನ ನನಗೆ ತುಂಬಾ ಚೆನ್ನಾಗಿ ಅನಿಸ್ತು. ಮದುವೆ ಮಾಡ್ಕೊಳ್ಳಿಕ್ಕಾಗಿ ಬಕ್ಕಳ ಮಂದಿ ಹೆಣ್ಮಕ್ಕಳು ಇದ್ದಾರ್ರಿ. ಆಗ್ಲಿ, ನಿಮ್ಮ ಮಗಳಂತ ಹೆಣ್ಮಗಳು ನನಗೆ ಎಲ್ಲಿ ಕಾಣಿಸಿಲ್ರಿ. ಅದಕ್ಕೆ ಗಂಡು ಮಕ್ಕಳು ಆದ್ರೆ ಕೂಡ ಒಂದು ಮೆಟ್ಟು ಎಳೆದವು, ಹುಡುಗಿನ ಕೇಳಲಿಕ್ಕಾಗಿ ಬಂದಿ ಎಂತ ಅಂತಾನೆ. ಅದು ಕೇಳಿದ್ದು ರಂಗಯ್ಯ ಸುಶೀಲ ಇಬ್ರು ಕೂಡ ಶಾಕ್ ಆಗ್ತಾರೆ. ಆಗ್ಲಿ, ಅವರಿಗೆ ರಾಜು ಕೇಳಿದ್ದ ವಿಧಾನ ತುಂಬಾ ಚೆನ್ನಾಗಿ ಅನಿಸ್ತೆ. ಅದರ್ಲಿಂದ ರಂಗಯ್ಯ, ನೀನು ಅಷ್ಟು ಸಡನ್ ಆಗಿ ಕೇಳಿದ್ರೆ ಸ್ವಲ್ಪ ಪರೇಶಾನ್ ಆಗಿವಿ. ಆಗ್ಲಿ, ನೀ ಕೇಳಿದ ವಿಧಾನ ನಮ್ಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆಗ್ಲಿ, ಮದ್ವೆ ಅಂದ್ರೆ ಸಣ್ಣ ವಿಷಯ ಅಲ್ಲ, ತುಂಬಾ ಯೋಚನೆ ಮಾಡಿ ಎಲ್ಲ ವಿಷಯವನ್ನು ಕೂಡ ತಿಳ್ಕೋಬೇಕು. ಸರಿ, ಆಗ್ಲಿ, ನಿಮ್ ತಾಯಿ ತಂದೆ ಯಾರು ಬಾಬು? ಅವರು ಏನ್ ಮಾಡ್ತಾ ಇರ್ತಾರ? ನಮ್ಮಪ್ಪನ ಹೆಸರು ರಾಮಯ್ಯ, ಅಮ್ಮ ಸೀತಾಲು. ಅಮ್ಮ ಮನೆ ಕೆಲಸವನ್ನು ನೋಡ್ಕೋತಾಳೆ, ನಾನು ಅಪ್ಪ ಹೊಲದ ಕೆಲಸವನ್ನ ನೋಡ್ಕೋತೀವ್ರಿ ಎಂತ ಅಂತಾನೆ. ಅದು ಕೇಳಿದ್ದು ರಂಗಯ್ಯ ಅಂದ್ರೆ ರಾಮಪುರಂ ರಂಗಯ್ಯ ಅಂದ್ರೆ ನಿಮ್ಮ ಅಜ್ಜ ಪುರುಷೋತ್ತಮ. ಹೌದು ರೀ? ಏನು, ನೀ ನಮ್ ರಾಮಯ್ಯನ್ ಮಗುವ? ಅಲೇ, ಅವಾಗಿನ್ ಹೇಳ್ದೆವು, ಹೇಳಲಿ ಏನು ಮಗ? ನಾನು ನಿಮ್ಮಪ್ಪ ಚಿಕ್ಕ ವಯಸ್ಸಿನಿಂದ ಸ್ನೇಹಿತರು. ಮದ್ವೆ ಆದ್ಮೇಲೆ ಅವನ ಜೊತೆ ನಾ ಮಾತಾಡ್ಲಿಕ್ಕಾಗಿಲ್ಲ. ನಿಮ್ ತಂದೆ ತುಂಬಾ ಒಳ್ಳೆತ, ತುಂಬಾ ಕಷ್ಟ ಮಾಡ್ತಿದ್ದ. ಅಬ್ಬಾ, ದೇವ್ರು ಎಷ್ಟು ಒಳ್ಳೆಯವನು. ಹೋಗಿ ಹೋಗಿ ನಮ್ ರಾಮಯ್ಯನ ಜೊತೆ ನೆಂಟಸ್ತನ ತಗೊಂಬಕ್ಕೆ ಮಾಡಿದ. ನಮ್ ಕಡೆಯಿಂದ ಈ ಮದ್ವೆ ನಮ್ಗೆ ಇಷ್ಟ ಆಗಿದೆ. ಇನ್ನು ಹೋದ್ರೆ ಒಂದು ಒಳ್ಳೆ ದಿನ ನೋಡ್ಕೊಂಡು ಹುಡುಗಿನ ನೋಡ್ಲಿಕ್ಕಾಗಿ ಬನ್ನಿ ಬಾಬು. ಸರಿಯಾ? ಅದು ಕೇಳಿದ್ದು ರಾಜು ತುಂಬಾ ಸಂತೋಷ ಪಡ್ತಾನೆ. ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಬೇಗ ಒಪ್ಕೋತೀರಂತ ಹೇಳಿ ನಾ ಅನ್ಕೊಂಡಿಲ್ಲ. ಆಗ್ಲಿ ರಾಜು, ನೀವು ಕೇಳಿದಷ್ಟು ಕಟ್ನ ನಾ ಕೊಟ್ಕೊಲ್ಲಾರೆ ಬಾಬು. ಅಯ್ಯೋ ಅಂಕಲ್, ನೀವು ಏನು ಚಿಂತಿಸಬೇಡಿ, ನನ್ಗ ಒಂದು ರೂಪಾಯಿ ಕಟ್ನ ಕೂಡ ಬೇಡ ಎಂತ ಅಂತಾನೆ. ಅದು ಕೇಳಿದ್ದು ರಂಗಯ್ಯ ಸುಶೀಲ ಕೂಡ ಎಷ್ಟೋ ಸಂತೋಷ ಪಡ್ತಾರೆ. ಸತೀಶ್ ಮಾತ್ರ ಶಾಕ್ ಆಗಿ ತನ್ನ ಮನಸ್ಸಿನಲ್ಲಿ ತಾನು, ಏನು ಇವ ಕಟ್ನ ಬೇಡ ಅಂತ ಹೇಳ್ತಾ ಇದ್ದಾನೆ? ಇವನಿಗೆ ಏನ್ರ ಹುಚ್ಚೇರಿತ ಏನು? ಬಹುಶಃ ಇವ್ರ ಅಮ್ಮನ ಜಿಪುಣತನ ಮರ್ತೋಗಿದ್ದಿರ್ಬೇಕು ಎಂತ ಅನ್ಕೋತಾನೆ. ಅವಾಗ ರಂಗಯ್ಯ ರಾಜನ್ ಜೊತೆ, ಕಟ್ನ ಬೇಡ ಅಂಬುದು ನಿಮ್ಮ ಒಳ್ಳೆತನ ಬಾಬು. ಆಗ್ಲಿ, ಕೊಡೋದು ನಮ್ ಧರ್ಮ. ನನ್ಗ ಇದ್ದದ್ರೊಳಗ ನನ್ ತಾಯಿಗೆ ತಕ್ಕಂಗ ಎಷ್ಟೋ ಅಷ್ಟು ಕೊಡ್ತೀನಿ. ಅದು ಕೇಳಿದ್ದು ರಾಜು ಅವ್ರ ಜೊತೆ, ಸರಿ ರೀ, ಇಡಿ ನಿಮ್ ಇಷ್ಟ. ಇನ್ನ ಒಂದು ಒಳ್ಳೆ ದಿನ ನೋಡ್ಕೊಂಡು ತಾಯಿ ತಂದಿನ ಕರ್ಕೊಂಡು ಬರ್ತೀನಿ. ಇನ್ನು ನಾವು ಹೊರಟೋಗ್ತೀವ್ರಿ ಎಂತ ಹೇಳಿ ರಾಜು ಸತೀಶ್ ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಏನಾಗ್ತದೋ, ನಮ್ ರಾಜು ತನ್ನ ಜೀವನ ತಾಯಿನ ಹೇಗ್ ಕನ್ವಿನ್ಸ್ ಮಾಡ್ತಾನೋ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡಿ. ಈ ವಿಡಿಯೋ ನಿಮ್ಗೆ ನಚ್ಚಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡ್ತಾನೆ ಇರಿ ಮಹಾ ಟಿವಿ. ನಮಸ್ಕಾರ, ನಾನು ನೀವೆಲ್ಲ ಮೆಚ್ಕೊಂಡ ಅತ್ತೆ. ಹಾಯ್, ನಾನು ನೀವು ಮೆಚ್ಚಿದ ಸೊಸೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನು ಮೆಚ್ಚಿಸೋಕೆ, ನಿಮ್ಮನ್ನ ಸಂತೋಷಗೊಳಿಸೋಕೆ ನಮ್ಮ ಮಹಾ ಟಿವಿಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾದ್ರೆ ಯಾಕೆ ತಡ? ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ. ನಿಮಗೆ ಅತ್ತೆ ಇಷ್ಟವೋ ಇಲ್ಲ ಸೊಸೆ ಇಷ್ಟನೋ ತಿಳಿಸಿ. ನೋಡ್ತಾ ಇರಿ ಮಹಾ ಟಿವಿ.